ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಣಕ್ಕಿಳಿದು ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿ ಅವರನ್ನ ಮಣಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸುಧಾಕರ್ ಬಿಜೆಪಿ ಟಿಕೆಟ್ನಲ್ಲಿ ಅಖಾಡಕ್ಕಿಳಿಯುತ್ತಿರುವಂತೆ ಮತ್ತೆ ದಾಳಿಯನ್ನ ಆರಂಭಿಸಿದ್ದಾರೆ. ಇನ್ನು ಮುಂದೆ ಒಂದು ತಿಂಗಳು ಚಿಕ್ಕಬಳ್ಳಾಪುರದಲ್ಲಿ ನಿತ್ಯ ನಿರಂತರ ಯುದ್ಧ ನಡೆಯಲಿದ್ದು ಸುಧಾಕರ್ ಅವರನ್ನ ಮತ್ತೆ ಸೋಲಿಸಿಯ ಸಿದ್ಧ ಎಂದು ಘೋಷಿಸಿದ್ದಾರೆ. ಬಿಜೆಪಿಯಲ್ಲಿ ಈ ಬಾರಿ ಎಂತೆಂತಹ ನಾಯಕರಿಗೆ ಟಿಕೆಟ್ ತಪ್ಪಿದೆ, ಆದರೆ ಒಬ್ಬ ಸಾಮಾನ್ಯ ಟ್ಯೂಷನ್ ಟೀಚರ್ ವಿರುದ್ಧ ಸೋತ ವ್ಯಕ್ತಿಗೆ ಯಾಕೆ ಟಿಕೆಟ್ ನೀಡಿದ್ರು ಎನ್ನುವುದೇ ಆಶ್ಚರ್ಯ ಅಂತ ಹೇಳಿ ಟೀಕಿಸಿದ್ದಾರೆ.